ಹೋಗು. ವೈದೇಹಿ ₹100ಗೆ ₹3 ಮಾಡ್ಕೊಡ್ತಾ ಇದ್ದೀನಿ. ಒಳ್ಳೆಯವಳು, ಮಾತಿಗೆ ತಪ್ಪದೆ ಮೂರು ತಿಂಗಳಲ್ಲಿ ಪೂರ್ತಿ ದುಡ್ಡು ಕಟ್ಟದೆ ಹೋದ್ರೆ ನೀನು ವ್ಯಾಪಾರ ಮಾಡೋಕ್ಕಾಗಲ್ಲ. ದುಡ್ಡು ನಮ್ದೇ, ನೀನು ಕೊಡದೆ ಹೋದ್ರೆ ಈ ದುಡ್ಡು ನಮ್ದೇ. ಯಾಕೆ ಅಂದ್ರೆ ಅವಾಗ ನೀನು ನನಗೆ ಮದುವೆ ಆಗೋ ಹೆಣ್ಣಾಗಿರ್ತೀಯ. ರಾಮನಿಗೆ ಹೇಗೆ ಒಡವೆ ಮಾಡಿಸ್ಬೇಕು ಅನ್ನೋದನ್ನ ಸೀತಾಮಾತೆನೆ ನಮಗೆ ತೋರಿಸ್ಕೊಡ್ಬೇಕು. ಏನ್ ಬೇಕು ಹೇಳಿ ಮೇಡಮ್. ಉಂಗ್ರ ಬೇಕಾಗಿತ್ತು ನಿಮ್ಗ ಮೇಡಮ್? ಅಲ್ಲ, ಮದ್ವೆ ಗಂಡಿಗೆ. ಮದ್ವೆ ಹೆಣ್ಣು ನೀವೇನಮ್ಮ? ನಾನಲ್ಲ ಅಣ್ಣ, ನನ್ ತಂಗಿ. ಹೌದಾ? ಹುಡುಗನೂ ಬಂದಿದ್ರೆ ಚೆನ್ನಾಗಿರ್ತಿತ್ತಲ್ಲ, ಸೈಜ್ ನೋಡಿ ಕೊಡ್ಬೋದಿತ್ತಲ್ಲ ಮೇಡಮ್. ಅವ್ರು ಹೇಗಿದ್ದಾರೆ ಅಂತ ಹೇಳ್ತೀನಿ, ಅದ್ರ ಪ್ರಕಾರ ನೀವು ಒಳ್ಳೆ ಬಂಗಾರದ ಉಂಗ್ರ ಕೊಡಿ. ಓಕೆ ಮೇಡಮ್. 50,000 ಒಳಗೆ ಇರ್ಲಿ. ಆಗ್ಲಿ ಮೇಡಮ್. ಆರಡಿ ಇದ್ದಾರೆ, 70 ಕೆಜಿ ತೂಕ ಇರ್ಬೋದು, ಅಗಲವಾದ ಕೈಗಳು, ದೇವ್ರ ತರ ಲಕ್ಷಣವಾದ ಕೈ. ಅವ್ರ ಗುಣ ರಾಮನ್ ಹಾಗೆ, ನೋಡೋದಕ್ಕೆ ರಾಮನ್ ಥರಾನೇ ಇದ್ದಾರೆ. ನಿಮ್ ತಂಗಿ ಹೇಳ್ಬೇಕಾಗಿರೋ ಮಾತನ್ನ ನೀವ್ ಹೇಳ್ತಾ ಇದ್ದೀರಾ. ನಿಮ್ ಭಾವನ್ ಬಗ್ಗೆ ನಿಮ್ಗೆ ಜಾಸ್ತಿ ಗೊತ್ತಿದೆ. ಅವ್ರನ್ ಪ್ರೀತಿಸಿದ್ದಕ್ಕೆ ಇಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ತುಂಬಾ ಸಲ ಭೇಟಿ ಮಾಡಿರೋದಕ್ಕೆ ಹೇಗಿದ್ದಾರೆ ಅಂತ ವಿವರವಾಗಿ ಹೇಳ್ತಾ ಇದ್ದೀನಿ. ಸರಿ ಮೇಡಮ್, ಒಂದ್ 5 ನಿಮಿಷ ಆ ಕಡೆ ಕುತ್ಕೊಳ್ಳಿ, ನೀವ್ ಹೇಳಿರೋ ಸೈಜ್ ನಲ್ಲಿ ಉಂಗ್ರ ಮಾಡ್ಕೊಡ್ತೀನಿ. ನೋಡೋ ಭೂಮಿಯ ನಾಥ
ಹತ್ರ ಒಳ್ಳೆಯವರು ಮಾರುತಿ. ರಾಮನಿಗೆ ಹೇಗೆ ಒಡವೆ ಮಾಡಿಸ್ಬೇಕು ಅನ್ನೋದನ್ನ ಸೀತಾಮಾತೆನೆ ನಮಗ್ ತೋರಿಸ್ಕೊಡ್ಬೇಕು. ಅಗರ್ಬತ್ತಿ ಮಾರದಿಯೇನೆ ಇಲ್ಲ ಅಂದ್ರೆ ಇಷ್ಟೊತ್ತರೆಗೂ ಬೀದ್ ಬೀದಿ ಸುತ್ತಿದ್ಯಾ? ಅತ್ತೆ ಯಾಕತ್ತೆ ಹಾಗೆ ಮಾತಾಡ್ತೀರಾ? ಮಾತಾಡ್ದೆ ಮಧ್ಯಾಹ್ನ ಇವಳು ಊಟಕ್ಕೂ ಕೂಡ ಬರಲಿಲ್ಲ. ಎಷ್ಟು ದುಡಿದ್ಲೋ, ದುಡ್ದಿದ್ರಲ್ಲಿ ಎಷ್ಟು ಖರ್ಚು ಮಾಡಿದ್ಲೋ ತಿಳ್ಕೋಬಾರ್ದಾ? ಒಂದ್ ಪೈಸಾನು ತನ್ಗೆ ಅಂತ ಖರ್ಚು ಮಾಡಲ್ಲ ವೈದೇಹಿ ಅಕ್ಕ. ನಿನಗೆ ಎಲ್ಲಡ್ಕೆ ಬೇಕು ಅಂದ್ರೆ ಅದನ್ನ ಅವಳೇ ತಂದ್ಕೊಡೋದು. ಅವಳೇ ನನ್ನ ಸಾಕೋ ತರ ಮಾತಾಡ್ತೀಯಲ್ಲ. ನಾನ್ ಕಾಲೇಜಿಂದ 10 ನಿಮಿಷ ಲೇಟ್ ಆಗಿ ಬಂದ್ರೆ ಎಲ್ರು ಕೂಗಾಡ್ತೀರ. ಅಕ್ಕ ಈಗ ಬಂದಿದ್ದಾಳೆ, ಯಾಕೆ ಕೇಳ್ತಿಲ್ಲ? ಒಬ್ರು ಬೆಟ್ ಮಾಡೋ ತರ ಬದುಕಲ್ಲ ವೈದೇಹಿ. ಮತ್ತೆ ಇಷ್ಟು ತನಕ ಕೆಲಸ ಮಾಡಿಲ್ಲ ತಾನೆ? ನಾನಿನ್ನೂ ಬದುಕಿದ್ದೀನಿ ಅಲ್ವಾಮ್ಮ? ಹೇಗೋ ಅಂತಂದ್ರು ಅವಳನ್ನ ಹೊಗಳದ್ ಬಿಟ್ಟು ಪ್ರಶ್ನೆ ಮಾಡ್ತೀಯಲ್ಲೇ. ಸಾಲ ಮಾಡಿದ್ರೆ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಅಗರ್ಬತ್ತಿ ತಯಾರಿಸಿ ಮಾರ್ತಾಳೆ. ಅವಳ ಕಷ್ಟ ಅವಳು ನೋಡ್ಕೋತಾಳೆ ಬಿಡು. ಆ ಉಂಗ್ರ ಕೊಡು. ನಿನ್ನ ಮೇಲೆ ನಂಬಿಕೆ ಇದೆ ವೈದೇಹಿ. ಏನು ಹೇಳ್ತಿಲ್ಲ ಅಂದ್ರೆ ತೊಂದರೆ ತಗೊಂಡಿದ್ಯಾ ಅಂತ ಗೊತ್ತಾಗತ್ತೆ. ಈಗ ನಾನು ಪ್ರಶ್ನೆ ಮಾಡಲ್ಲ. ಈ ಮದ್ವೆಲಿ ಶ್ರೇಯಾ ಮಾತ್ರ ತಲೆ ತಗ್ಗಿಸ್ಬೇಕು. ಇದನ್ನ ಎಲ್ಲರೂ ನೆನಪಲ್ಲಿಟ್ಕೊಳ್ಳಿ.
ಯಾರು ಏನ್ ಮಾಡಿದ್ರೆ ನಮ್ಗೇನು, ಬಂದ್ವಾ ತಿಂದ್ವಾ ಹೋದ್ವಾ ಅಂತ ಇರ್ಬೇಕು. ಇದು ಒಂದ್ ಪೂಜೆ, ಇದು ಒಂದ್ ಫಂಕ್ಷನ್ ಅಂತೆ. ಬಾ ಊರ್ಮಿಳ. ಶ್ರೀರಾಘವಂ ದಶರಥಾತ್ಮಜಮ ಪ್ರಮೇಯಂ ಸೀತಾಪತಿಂ ರಘುಕುಲಾನ್ವಯರತ್ನದೀಪಂ ಆಜಾನುಬಾಹುಂ ಅರವಿಂದದಳಾಯತಾಕ್ಷಂ ರಾಮಂ ನಿಶಾಚರ ವಿನಾಶಕರಂ. ದೇವಾಂಶ್ ಪಾಪಘ್ನಿ ಸರ್ವಕಾಮದಾಂ ಶಿರೋ ಮೇ ರಾಘವ ಪಾತು ಹಾಲಂ ದಶರಥಾತ್ಮಜಃ. ಕೌಸಲ್ಯೇಯೋ ದೃಶೌ ಪಾತು ವಿಶ್ವಾಮಿತ್ರ ಪ್ರಿಯಂ ಶ್ರುತಿ ಘ್ರಾಣಂ ಪಾತು ಮಖತ್ತಾತ ಮುಖಂ ಸೌಮಿತ್ರಿ ವತ್ಸಲ. ಜಿಹ್ವಾಂ ವಿದ್ಯಾನಿಧಿಃ ಪಾತು ಕಂಠಂ ಭರತ ವಂದಿತಃ. ಸ್ಕಂದೌ ದಿವ್ಯಾಯುಧಃ ಪಾತು ಭುಜೌ ಭಗ್ನೇಶ ಕಾರ್ಮುಕಃ. ಕರೌ ಸೀತಾಪತಿಃ ಪಾತು ಹೃದಯಂ ಜಾಮದಗ್ನ್ಯಜಿತ್. ಮಧ್ಯಂ ಪಾತು ಖರಧ್ವಂಸಿ ನಾಭಿಂ ಜಾಂಬವದಾಶ್ರಯ. ಸುಗ್ರೀವೇಶಃ ಕಟಿಂ ಪಾತು ಸತ್ತಿನಿ ಹನುಮತ್ ಪ್ರಭುಃ. ಊರು ರಘುತ್ತಮಃ ಪಾತು ರಕ್ಷಃ ಕುಲವಿನಾಶಕೃತ್. ಜಾನುನಿ ಸೇತು ಕೃತ್ ಪಾತು ಜಂಘೇ ದಶಮುಖಾಂತಕಃ. ಪಾದೌ ವಿಭೀಷಣ ಶ್ರೀಧ ಪಾತು ರಾಮೋಖಿಲಂ ವಪುಃ. ಏತಾಂ ರಾಮ ಬಲೋಪೇತಾಂ ರಕ್ಷಾಂ ಯಃ ಸುಕೃತೀ ಪಠೇತ್. ಸಚಿರಾಯುಃ ಸುಖೀ ಪುತ್ರೀ ವಿಜಯೀ ವಿನಯೀ ಭವೇತ್. ಪಾತಾಲ ಭೂತಲ ವ್ಯೋಮಚಾರಿಣಃ ಛದ್ಮಚಾರಿಣಃ ನ ದ್ರಷ್ಟುಮಪಿ ಶಕ್ತಾಸ್ತೆ. ರಕ್ಷಿತಂ ರಾಮ ನಾಮಭಿಃ ರಾಮೇತಿ ರಾಮ ಭದ್ರೇತಿ ರಾಮಚಂದ್ರೇತಿ ವಾ ಸ್ಮರನ್. ನರೋ ನ ಲಿಪ್ಯತೆ ಪಾಪೈಃ ಭುಕ್ತಿಂ ಮುಕ್ತಿಂ ಚ ವಿಂದತಿ. ಜಗಜ್ಜೈತ್ರೈಕ ಮಂತ್ರೇಣ ರಾಮ. ಅಜ್ಜಿ, ಈ ಶಾಸ್ತ್ರ ಯಾಕೆ ಮಾಡ್ತಾರೆ? ಮದುವೆ ಕಾರ್ಯ ಶುರು ಮಾಡೋದಕ್ಕೂ ಮುಂಚೆ ಈ ರೀತಿ ಹಾಲ್ಗಂಬರ್ ನೆಡ್ತಾರೆ. ಯಾವ ಅಡಚಣೆನೂ ಇಲ್ಲದೆ ಮದುವೆ ನಡೀಲಿ ಅಂತ ವಿಘ್ನೇಶ್ವರನ್ಗೆ ಪೂಜೆ ಮಾಡಬೇಕು. ಮಂಟಪದಲ್ಲಿ ಬಳಸೋ ಅಕ್ಕಿನ ಮೂಟೆ ಕಟ್ಟಿ ದೇವ್ರ ಮನೇಲಿ ಇಡ್ತಾರೆ ಕಣೋ. ಆ ಅಕ್ಕಿನ ಯಾವಾಗ ಬೆಳೆಸ್ತಾರೆ? ನಿರ್ವಿಘ್ನವಾಗಿ ಎಲ್ಲ ನಡೆದ್ಮೇಲೆ ಒನಕೆಲ್ ಕುಟ್ಟಿ ಅದನ್ನ ಹುರಿದು ಗಣೇಶನ್ಗೆ ಪ್ರಸಾದ ಮಾಡ್ತೀವಿ ಕಂದ.
ಬೇಕಾದಷ್ಟು ಆಸ್ತಿ ಇರೋ ರಾಜರ ಅರಮನೆಯಲ್ಲಿ ಇದ್ರೂ ಕೂಡ ನಿನ್ ಕೈಯಲ್ಲಿ ಅಧಿಕಾರ ತಗೊಳದ್ ಬಿಟ್ಟು ಕೈಯಲ್ಲಿ ಕೋಲ್ ಹಿಡ್ಕೊಂಡಿದ್ಯಲ್ಲ. ದೊಡ್ಡ ಸೊಸೆನೆ ಇದನ್ ತೊಳಿಬೇಕು ಅನ್ನೋ ಶಾಸ್ತ್ರ ಇದೆಯಂತಲ್ಲ, ಮಾಡದೆ ಹೋದ್ರೆ ಅಳ್ತಾರೆ ಅಂತ ಇದನ್ ಮಾಡ್ತಿದ್ದೀನಿ. ಅಂದ್ರೆ ದೇವಾಂಶ್ ಮದ್ವೆಗೆ ಯಾವುದೇ ಅಡ್ಡಿ ಆತಂಕಗಳು ಬರ್ದೆ ಸಲೀಸಾಗ್ ನಡಿಬೇಕು ಅನ್ನೋದೇ ನಿನ್ನ ಆಸೆ ಅಂತ ಅನ್ಸುತ್ತೆ. ಬೇಡ ಅಂದ್ರೂ ಕೇಳಲಿಲ್ಲ. ಮಗ ಇಷ್ಟಪಟ್ರೆ ಬೆಟ್ಟದ ಮೇಲಿರೋ ಕೋತಿನಾರು ತಂದ್ಕೊಡ್ತೀನಿ ಅಂತಾರೆ. ಪ್ರೀತಿ ವಾತ್ಸಲ್ಯ ನ್ಯಾಯ ನೀತಿ ಇಷ್ಟೇ ನಮ್ ಬದುಕಿಗೆ ಅರ್ಥ ಅಂತ ಹೇಳೋರ್ ಜೊತೆ ಸಂಬಂಧ ಬೆರೆಸ್ಕೊಂಡ್ಮೇಲೆ ಏನ್ ಮಾಡಿ ಏನ್ ಉಪಯೋಗ ಆತ್ತೆ? ಏನಾದ್ರೂ ಒಂದ್ ಮಾಡದೆ ಹೋದ್ರೆ ನನಗ್ ನೆಮ್ಮದಿನೇ ಇರಲ್ಲ ಊರ್ಮಿಳ. ಅದಕ್ಕೆ ಶುಭ ಕಾರ್ಯಕ್ಕೆ ಶ್ರೀಕಾರ ಹಾಕೋ ಈ ಹಾಲ್ ಕೋಲ್ನ ಬದಲಾಯಿಸ್ತೀನಿ. ಈ ಕೋಲನ್ನ ಈ ಕೋಲೆ ಮುಹೂರ್ತದ ಶಾಸ್ತ್ರಕ್ಕೆ ಒಂದೇ ಒಂದ್ ಕೋಲನಲ್ವಾ ಬಳಸೋದು? ಇದ್ರ ಬದಲಾಗಿ ಅದಕ್ ಅರ್ಶನ ಹಚ್ಚಿಡಣ. ಈ ವಿಷಯ ಅವ್ರಿಗೆ ತಿಳಿದೆ, ಅದನ್ನೇ ನಿಜವಾದ ಕೋಲು ಅನ್ಕೊಳ್ತಾರೆ. ಬೇಕು ಅಂತಾನೆ ನಾನು ಮದ್ವೆ ಮುರಿಯೋ ಕೋಲ್ನೇ ತಂದಿದ್ದೀನಿ. ನೆಟ್ಟಿದ್ ಹತ್ತು ನಿಮಿಷದಲ್ಲೇ ಪುಟಕ್ಕಂತ ಮುರಿದು ಹೋಗುತ್ತೆ. ಅಲ್ಲಿದ್ದವರೆಲ್ಲ ಒಳ್ಳೇದಾಗ್ಲಿ ಅನ್ಕೊಂಡು ಕೈಮುಗಿಯಷ್ಟರಲ್ಲಿ ಕೋಲ್ ಮುರಿದೋಯ್ತು ಅಂತ ಅವ್ರ ಮನ್ಸಿಗೆ ನೋವಾಗುತ್ತೆ. ಏನಂತ್ಯ? ಇಲ್ಲಿ ಕೋಲ್ ಮುರಿಯೋದ್ರಿಂದ ಹಿಡಿದು ಅಂತರ್ಪಟ ಹಿಡಿಯೋ ಅಷ್ಟರಲ್ಲಿ ದೇವಾಂಶ ಮದ್ವೆನ ನಿಲ್ಸೋಕೆ ನಾವ್ ಏನೆಲ್ಲ ಮಾಡಕ್ ಸಾಧ್ಯ ಆಗುತ್ತೋ ಅದನ್ನೆಲ್ಲ ಮಾಡೋಣ ಅತ್ತೆ. ನನ್ ಬಂಗಾರ ನೀನು. ಅತ್ತೆ, ದೊಡ್ಡತ್ತೆ ಕೋಪ ಮಾಡ್ಕೋಬೋದೇನೋ? ಹುಷಾರು. ಎರಡ್ ಕಾಗೆಗಳ ಮುಂದೆ ಕೋಗಿಲೆ ಏನ್ ಮಾಡುತ್ತೆ ಊರ್ಮಿಳ? ಅನ್ಕೊಂಡಿರೋದನ್ನ ನಾವ್ ಮಾಡಿ ಮುಗ್ಸೋಣ. ಶೋರ್, ಜಾಸ್ತಿ ಒದ್ದೆ ಮಾಡಬೇಡಿ, ಆಮೇಲೆ ಇಲ್ಲೇ ಮುರಿದೋದ್ರೆ ಕಷ್ಟ.